ಭಾರತೀಯ ಸಿನಿರಂಗದ ಆಸ್ಕರ್ ಎಂದೇ ಬಿಂಬಿತವಾಗಿರುವ ಫಿಲ್ಮ್ ಫೇರ್ ಪ್ರಶಸ್ತಿಗಳ ಘೋಷಣೆಯಾಗಿದ್ದು, ಜೋಯ್ ಆಕ್ಟರ್ ನಿರ್ದೇಶನದ ರಣವೀರ್ ಅಲಿಯಾ ಭಟ್ ನಟನೆಯಲ್ಲಿ ಗಾಲಿಬಾಯ್ ಸಿನಿಮಾ 13 ಪ್ರಶಸ್ತಿಗಳನ್ನು ಪಡೆದು ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. ಗುವಾಹಟಿಯಲ್ಲಿ ನಡೆದ 65ನೇ ಅಮೆಜಾನ್ ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನ ಬಾಲಿವುಡ್ ಚಿತ್ರರಂಗದ ಸಾಧಕರಿಗೆ ಕೊಡಲಾಗಿದೆ. ಕಾರ್ಯಕ್ರಮದಲ್ಲಿ ಬಾಲಿವುಡ್ನ ಸ್ಟಾರ್ ನಟ ನಟಿಯರು, ನಿರ್ದೇಶಕರು ಹಾಗೂ ಮ್ಯೂಮಿ ಮೇಕರ್ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸ್ಮರಣೀಯ ಕ್ಷಣಗಳ ಫೋಟೋಗಳನ್ನು ಹಲವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದ್ದಾರೆ. ಬಟರ್ಫ್ಲೈ ಅವತಾರದಲ್ಲಿ ಮಿಂಚಿದ ತಾಪ್ಸಿ, ಫಿಲ್ಮ್ಫೇರ್ ಪ್ರಶಸ್ತಿ ಪಡೆದ ತಾಪ್ಸಿ. ಕಾರ್ಯಕ್ರಮದಲ್ಲಿ ವಿಮರ್ಶಕರ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಮಿಲ್ಕಿ ಬ್ಯೂಟಿ ತಾಪ್ಸಿಪನ್ನು ಪಡೆದರು. ಸಾಂಕಿ ಆಂಖ್ ಸಿನಿಮಾದ ನಟನೆಗಾಗಿ ತಾಪ್ಸಿಪನ್ನು ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಈ ಸಿನಿಮಾ ವಿಶ್ವದ ಅತ್ಯಂತ ಹಿರಿಯ ಶಾಪ್ ಶೂಟರ್ಗಳ ಜೀವನದ ಕುರಿತಾಗಿದ್ದು, ತಾಪ್ಸಿ ಜೊತೆ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದ ಭೂಮಿ ಪೆಡ್ನೆಕರ್ ಕೂಡ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ತಾಪ್ಸಿಪನ್ನು ಕ್ರಿಕೆಟ್ಗೆ ಎಂಟ್ರಿ. ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನ ಪಡೆಯೋದ್ರೊಂದಿಗೆ ನಟಿ ತಾಪ್ಸಿ ಪನ್ನು ತಮ್ಮ ಡ್ರೆಸ್ ಮೂಲಕವೂ ಸಿನಿ ರಸಿಕರ ಗಮನ ಸೆಳೆದಿದ್ರು. ಬಣ್ಣದ ಚಿಟ್ಟಿಯಂತೆ ತಯಾರಾಗಿದ್ದ ತಾಪ್ಸಿ ಪನ್ನು ತಮ್ಮ ನೆಚ್ಚಿನ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸದ್ಯ ನಟಿ ತಾಪ್ಸಿ ಕ್ರಿಕೆಟ್ಗಾಗಿ ಬೆಳ್ಳಿ ತೆರೆ ಮೇಲೆ ಕಾಣಿಸಿಕೊಳ್ಳೋ ತಯಾರಿಯಲ್ಲಿದ್ದಾರೆ. ಟೀಮ್ ಇಂಡಿಯಾ ಮಹಿಳಾ ತಂಡದ ಆಟಗಾರ್ತಿ ಮಿಥಾಲಿ ರಾಜ್ ಅವರ ಜೀವನಾಧಾರಿತ ಸಿನಿಮಾದಲ್ಲಿ ತಾಪ್ಸಿ ನಟಿಸ್ತಾ ಇದ್ದಾರೆ. ಈ ಚಿತ್ರಕ್ಕೆ ಶಭಾಷ್ ಮಿಥು ಎಂಬ ಶೀರ್ಷಿಕೆಯನ್ನು ಕೊಡಲಾಗಿದ್ದು, ಎಲ್ಲವೂ ಕೂಡ ಅಂದುಕೊಂಡಂತೆ ನಡೆದ್ರೆ ಮುಂದಿನ ವರ್ಷ ಫೆಬ್ರವರಿ 5ಕ್ಕೆ ಸಿನಿಮಾ ಬಿಡುಗಡೆಯಾಗುತ್ತೆ. ಅಂದ ಹಾಗೆ ತಾಪ್ಸಿ ಈ ಹಿಂದೆ ಮನ್ಮರ್ಜಿಯ ಹಾಗೂ ಸೂರ್ಮಾ ಸಿನಿಮಾಗಳಲ್ಲಿ ಹಾಕಿ ಆಟಗಾರ್ತಿಯ ಪಾತ್ರಕ್ಕೆ ಜೀವ ತುಂಬಿದ್ರು. ಮೊದಲಿಂದಲೂ ತಾಪ್ಸಿ ಮಹಿಳಾ ಪ್ರಧಾನ ಸಿನಿಮಾಗಳತ್ತ ಹೆಚ್ಚು ಗಮನವನ್ನು ಹರಿಸುತ್ತಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.